ಜೊತೆಗೆ ಸಚಿವ ವಿ ಸೋಮಣ್ಣ ಅವರು ಸಂಪರ್ಕದಲ್ಲಿದ್ದಾರೆ. ಸೋಮಣ್ಣ ಅವರೇ, ಶತಮಾನದ ಸಂತ ಸಿದ್ದೇಶ್ವರ ಶ್ರೀಗಳು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೇಲೋಕ ತೆಚ್ಚಿದ್ದಾರೆ, ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಒಂದು ಪರಮ ಪೂಜ್ಯ ನಡೆದಾಡುವ ದೇವರು ಈ ರಾಜ್ಯದ ಕೊನೆಯ ಕೊಂಡಿ ಪರಮ ಪೂಜ್ಯ ಸಿದ್ದಗಂಗಾ ಶ್ರೀಗಳವರ, ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮಿ ಶ್ರೀಗಳವರ, ಹೀಗೆ ಅನೇಕ ಲಕ್ಷಾಂತರ ಜನ ಸಾಧು ಸಂತರ ಜೊತೆಯಲ್ಲಿ ಸಾಮಾನ್ಯ ಜನರ ಒಡನಾಟದಲ್ಲಿ ನಡೆದಾಡುವ ದೇವರಾಗಿದ್ದಂಥ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಇವತ್ತು ಅಗಲಿದ್ದಾರೆ. ಹೌದು, ಸುಮಾರು ವರ್ಷಗಳ ಹಿಂದೆ ನಾನು ಸೆಂಟ್ರಲ್ ಕಾಲೇಜ್ ಮೈದಾನದಲ್ಲಿ, ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಮೈದಾನದಲ್ಲಿ 30 ದಿನಗಳ ಕಾಲ ಪ್ರವಚನ ಮಾಡಿದ್ದೆ. ಕರೆಕ್ಟ್ ಕರೆಕ್ಟ್, ಹೌದು ಹೌದು ಹೌದು, ನಾನೇ ಸ್ವತಃ ಅದನ್ನ ನಾನೇ ಎಲ್ಲ ಅರೇಂಜ್ ಮಾಡಿದ್ದೆ. ಹೌದು ಹೌದು, ಬಹಳ ಜನ. ಹೌದು, ಅದು ಅದೊಂದು ವೀಕ್ಷಣೆ ಮಾಡಕ್ಕಾಗ್ಲಿಲ್ಲ ಯಾರು ಇಷ್ಟೊಂದು ಸ್ವಾಮೀಜಿಗಳು. ನಾನು ಅವತ್ತಿಂದ ನೆನೆಸ್ಕೊಂಡ್ರೆ ಇವತ್ತು ಇದು ಇಷ್ಟೆಲ್ಲ ಆಯ್ತಾ ಅನ್ನೋದು ನಮ್ಗೆ ಒಂದು ರೀತಿ ಇದಾಗ್ತದೆ. ಹೌದು, ಅವತ್ತು ಲಕ್ಷಾಂತರ ಜನ ಬಂದು ನಿಗದಿತ ವೇಳೆಗೆ 5 ಗಂಟೆ ಅಂದ್ರೆ 5 ಗಂಟೆಗೆ ಬಂದ್ರೆ 1 ಗಂಟೆ 60 ನಿಮಿಷಗಳ ಕಾಲ ಯಾವ ರೀತಿ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಹೌದು 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 ಹೌದು, ಅವರ ಭಾಷೆ, ಅವರ ಸಂದೇಶ, ಹೌದು, ಅವರು ದೇಶಕ್ಕೆ ಕೊಟ್ಟಂತ ಕೊಡುಗೆ ನಾನು ಇವತ್ತು ಕೂಡ ನನ್ನ ಕಣ್ ಮುಂದೆ ಇದೆ, ಎಲ್ಲವನ್ನು ಕೂಡ ರೆಕಾರ್ಡ್ ಹಾಕೊಂಡು ನೋಡ್ತಾ ಇದ್ದೆ ಇವತ್ತು. ಅದಾದ್ಮೇಲೆ ನನ್ನ ಕ್ಷೇತ್ರದ ಗೋವಿಂದರಾಜನಗರ ಕ್ಷೇತ್ರ ಅಂಬೇಡ್ಕರ್ ಕಾಲೇಜ್ ಗ್ರೌಂಡ್ ಅಲ್ಲಿ ನಮ್ಮ ಕರನವರಾತ್ರಿಯನ್ನ ಸುತ್ತೂರು ಶ್ರೀಗಳವರ ಮಾರ್ಗದರ್ಶನದಲ್ಲಿ ನಾನೇ ಸ್ವತಃ ಮಾಡಿದ್ವಿ. ಅಲ್ಲಿ ಅಲ್ಲಿ 7 ದಿನಗಳ ಕಾಲ ಬೆಳಿಗ್ಗೆ 7 ಗಂಟೆಯಿಂದ ನಾವು ನೆಮ್ತಿರೋಲ್ಲ, ಅದು 6.5-7 ಎಕರೆ ಜಾಗದಲ್ಲಿ ಏನ್ ಜನ ಬರ್ತಾ ಇದ್ರು, ಏನ್ ಎಂತೆಂತ ಏನು ಈ ದೇಶದ ಚಿಂತಕರು, ರಾಷ್ಟ್ರದ ನ್ಯಾಯವಾದಿಗಳು, ನ್ಯಾಯಾಧೀಶರುಗಳು, ಎಲ್ಲ ಸರ್ಕಾರದ ಅನ್ನೋದಕ್ಕಿಂತಾಗಿ ದೊಡ್ಡ ದೊಡ್ಡ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ ಅನ್ನೋದಕ್ಕಿಂತ ಅವ್ರು ಯಾರು ಅಂತಾನು ತೋರಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹೌದು ಹೌದು, ನಾನು 10-6 ಬಾರಿ ಅವರ ಸಂದರ್ಶನವನ್ನ, ಅವರ ಪ್ರವಚನವನ್ನ ತುಂಬಾ ಹತ್ತಿರದಲ್ಲಿ ನೋಡಿದವನು. 2-3 ತಿಂಗಳ ಹಿಂದೆ ನಾನು ಬಿಜಾಪುರಕ್ಕೆ ಹೋದಾಗ ಅವರ ದರ್ಶನವನ್ನ ಮಾಡಿದ್ವಿ. ಅವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಂದಿದ್ರು, ಮಾತಾಡಿದ್ರು. ನಾನು ಮತ್ತೆ ಸಿಸಿ ಪಾಟೀಲ್ ಅಲ್ಲಿ ಇದ್ವಿ, ಅವ್ರ ಕೈ ಸ್ವಲ್ಪ ಕೈ ಏಟಾಗಿದೆ ಅಂದಾಗ ನಾವು ನೋಡಕ್ ಹೋದಾಗ ನಾವೇ ಫೋನ್ ಮಾಡಿ ಮುಖ್ಯಮಂತ್ರಿಗಳು ಕೊಟ್ಟಾಗ ಅವರು ಅವ್ರ ಮಾತು, ಅವರ ದೂರದೃಷ್ಟಿಯ ಚಿಂತನೆ, ಅವ್ರ ಸಂದೇಶ. ಹಾಗಾಗಿ ಒಂದ್ಸಾರಿ ಮೈಸೂರಿನಲ್ಲಿ ಪ್ರವಚನ ಮಾಡುವಾಗ ರಾಷ್ಟ್ರದ ಪ್ರಧಾನಿಗಳ ಬಗ್ಗೆ ಅವರು ಕೊಟ್ಟಂತ ಒಂದು ಸಂದೇಶ, ಹೌದು, ಇಡೀ ಲಕ್ಷಾಂತರ ಜನ ಇವತ್ತು ದೇಶದ ಪ್ರಧಾನಿಗಳು ಬಂದಿದ್ದಾರೆ. ಅವ್ರ ಹತ್ರ ಸಾಕಷ್ಟು ಹಣ ಇರ್ಬೋದು, ಆದ್ರೆ ಅವ್ರ ಜೋಬ್ನಲ್ಲಿ ಹಣ ಇಲ್ಲ, ಅದು ಬಡವರಿಗೋಸ್ಕರ ಇರೋ ಹಣ. ಹೌದು, ಆ ಒಂದು ಭಾವನೆ, ಆ ಒಂದಿದು ಸಮಯ ಪ್ರಜ್ಞೆಯ ಜೊತೆಯಲ್ಲಿ ದೇವರನ್ನ ನಾವು ಯಾರಾದ್ರೂ ನೋಡಿದ್ರೆ ಅದು ಸಿದ್ದೇಶ್ವರ ಸ್ವಾಮಿಗಳವರು. ಹೌದು ಹೌದು, ನನಗೂ ಪರಮ ಪೂಜ್ಯ ಸಿದ್ದಗಂಗಯ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರಿಗೂ ತಮ್ಗೆ ಗೊತ್ತಿಲ್ಲ ಅವಿನಾಭಾವ ಸಂಬಂಧ. ಹೌದು ಹೌದು ಹೌದು, ಶ್ರೀಗಳವರ ಜೊತೆಯಲ್ಲಿ ಕುಳಿತುಕೊಂಡ್ರೆ ಇವ್ರು ಮಾತನಾಡ್ತಾ ಇದ್ದಿದ್ದು ಅವರು. ಇವರ ಒಂದಿದು, ನಾನು ಒಬ್ಬ ವಸತಿ ಮಂತ್ರಿಯಾಗಿ ಬಿಜಾಪುರದಲ್ಲಿ ಅವರ ಹೆಸರಿನಲ್ಲಿ ಒಂದು ಲೇಔಟ್ ಅನ್ನ ಮಾಡಿ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಅಷ್ಟೇನೆ. ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿ ಒಬ್ಬ ಶಿಷ್ಯನ ಮನೆಯಲ್ಲಿ ಅವ್ರು ಉಳ್ಕೊಳ್ತಾರೆ ಬಿಜಾಪುರದಲ್ಲಿ, ಔಷಧ ಬೋರ್ಡ್ ಮನೆಯಲ್ಲಿ. ಬೆಳಿಗ್ಗೆ ಜಾವ ನನಗೆ 5-5.5 ಗಂಟೆಗೆ ಫೋನ್ ಬರ್ತದೆ, ಕನ್ನಡ ಫೋನ್ ಎತ್ಕೊಂಡ್ರೆ ನಾವು ಸಿದ್ದೇಶ್ವರ ಶ್ರೀಗಳು ಮಾತಾಡ್ತಾರೆ ಅಂತ ಕೊಡ್ತಾರೆ. ನಾನು ನಿಮ್ಮ ಮನೆಯಲ್ಲಿ ಇದ್ದೀನಿ, ನಿಮ್ಮ ಹೌಸಿಂಗ್ ಬೋರ್ಡ್ ಮನೆಯಲ್ಲಿ ತುಂಬಾ ಇದಾಗಿದೆ, ಚಂದ ಇದೆ, ಚಂದ ಇದೆ, ಜನಗಳಿಗೆ ಭಾರಿ ವಿಶ್ವಾಸದಿಂದ ಮಾಡಿದ್ದೀರಿ, ಒಳ್ಳೆ ಕೆಲಸ ಮಾಡಿ. ನನಗನ್ನಿಸ್ತದೆ ಇಡೀ ವಿಶ್ವದಲ್ಲಿ ನಾನು ಇನ್ನೊಬ್ಬ ಮಹಾಸ್ವಾಮಿಗಳನ್ನ ಇವ್ರನ್ನ ಗೋಲ್ಚೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಖಂಡಿತ, ಹೌದು ಹೌದು ಹೌದು, ಒಬ್ಬರ ಜೊತೆಯಲ್ಲಿ ಇವ್ರು ಗೋಲ್ಚೆ ಮಾಡಕ್ ಆಗೋದಿಲ್ಲ, ದೇವರೇ ಬಂದಿದ್ರು ದೇವರೇ ವಾಪಸ್ ಹೋಗಿದ್ದಾರೆ. ಹೌದು ಹೌದು, ಇವತ್ತು ಅದು ಇವತ್ತು ಅವರ ಅಷ್ಟಂಗತ ಆಗಿರ್ತಕ್ಕಂಥದ್ದು ವೈಕುಂಠ ಏಕಾದಶಿ. ಹೌದು ಹೌದು ಹೌದು, ವಿಶ್ವದಲ್ಲಿ ಇಂಥ ಮಹಾಸ್ವಾಮಿಗಳವರು ಅವ್ರ ಪಾದಸ್ಪರ್ಶ ಮಾಡಿರೋದೇ ನಮ್ಗೊಂದು ದೊಡ್ಡ ಅದೃಷ್ಟ. ನಾವೆಲ್ಲರೂ ಕೂಡ ಅವ್ರ ಕಾಲದಲ್ಲಿ ಬದುಕಿದೀವಿ ಅನ್ನೋದೇ ಒಂದು ಹೆಮ್ಮೆಯ ವಿಚಾರ. ಒಂದ್ ರೀತಿ ಇಚ್ಛಾಮರಣ ಸೋಮಣ್ಣ ಅವರ, ಇದು ಇಚ್ಛಾಮರಣ, ಅವರ ದೇಹ ತ್ಯಾಗ ಮಾಡಿದ್ದಾರೆ. ಹೌದೌದು ಹೌದು ಹೌದು, ಅವರು ಯಾರು ಅವ್ರನ್ನ ಕರೆದಿಲ್ಲ, ಪರಮಾತ್ಮನ ಅವ್ರು ಕರೆದಿಲ್ಲ. ಹೌದು ಹೌದು, ನನ್ನ ವೇಳೆ ಆಗಿದೆ ನಾನು ಹೋಗ್ತಾ ಇದ್ದೀನಿ. ಹೌದು, ನನಗೆ ಯಾವುದೂ ಅವಶ್ಯಕತೆ ಇಲ್ಲ. ಹೌದು, ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಬದುಕಿದ್ದೆ. ಆದ್ರೆ ನಾವು ಇನ್ ಮುಂದಾದ್ರೂ ಇವತ್ತು ಸಿದ್ದೇಶ್ವರ ಸ್ವಾಮಿಗಳು ಸೂರ್ಯಚಂದ್ರ ಎಲ್ಲಿವರೆಗಿರ್ತಾರೋ ಅಲ್ಲಿವರೆಗೂ ಅವ್ರ ಸಂದೇಶಗಳಿರ್ತವೆ. ಖಂಡಿತ, ಹೌದು, ನಾವು ಕಲ್ತ್ಕೋಬೇಕಾಗಿರೋ ಸಾಕಷ್ಟಿದೆ. ಹೌದು ಹೌದು,
ನನಗೆ ಮುಖ್ಯಮಂತ್ರಿಗಳು ಸಾಯಂಕಾಲ ನಾನು ಭೇಟಿ ಮಾಡಿದ್ದೆ. ಹೌದು, ಭೇಟಿ ಮಾಡಿದಾಗ ಹೇಳ್ತಾ ಇದ್ರು ನಾನು ಕುಳಿತಿದ್ದೆ ಅಲ್ಲಿ. ಹಾ ಹಾ, ಕುಳಿತಿದ್ದಾಗ ಅವ್ರು ಏನು ಅನ್ನಿಸ್ಬೇಕು ಅಂತ ಅಂದ್ರು, ನೋಡಿ ಸ್ವಲ್ಪ ನಕ್ಕಿದ್ರು. ಹಾ ಹಾ, ಅವರಿಗೆ ಮತ್ತೆ ಇರಬೇಕು ಅಂತ ಮೌನ ಅವರಿಗೆ ಇರಲಿಲ್ಲ. ಒಂದು ಸಣ್ಣದನ್ನು ಕೂಡ ಅವರು ವೈದ್ಯರ ಸಲಹೆಗಳಿಗೆ ಕೈ ಆಡಿಸ್ತಾ ಇದ್ರು, ಯಾವುದು ಬೇಡ ಯಾವುದು ಬೇಡ ಅಂತ. ಪುಣ್ಯಾತ್ಮ ನಮಗೆ ಅವ್ರು ನೋಡೋದೇ ಒಂದ್ ದೊಡ್ಡ ಆನಂದ. ಸೋಮಣ್ಣ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ನಾನು ಇವಾಗ ಒಂದ್ 2 ಗಂಟೆ ಹಿಂದೆ ಭೇಟಿ ಮಾಡಿದಾಗ ಹೇಳ್ತಾ ಇದ್ರು. ನನಗನ್ನಿಸ್ತದೆ ಈ ಪರಮಾತ್ಮ ನಮ್ ಜೊತೆಲಿದ್ದ. ಪರಮಾತ್ಮ ವಾಪಸ್ ಅವ್ರೆಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗಿದ್ದಾರೆ. ಅಂದ್ರೆ ಸೋಮಣ್ಣ ಅವರೇ, ಅವರು ಯಾವತ್ತೂ ಆಶ್ರಮಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಶತಮಾನೋತ್ಸವನೋ ಅಥವಾ ವರ್ಷಕ್ಕೊಂದು ದೊಡ್ಡ ಕಾರ್ಯಕ್ರಮನೋ ಅವ್ರ ಹಬ್ಬನೋ ಈ ತರದ ಯಾವುದು ಮಾಡದಂತವರಲ್ಲ, ಆಡಂಬರ ಇಲ್ಲ. ಹಾಗಾಗಿ ಬಹಳ ಮಂದಿಗೆ ಇವ್ರು ಗೊತ್ತಿರಲಿಲ್ಲ. ನೀವ್ ಹೇಳ್ದಂಗೆ ಕೆಲ ವರ್ಷಗಳ ಹಿಂದೆ ಸತತವಾಗಿ 30 ದಿನ ಬೆಂಗಳೂರಿನಲ್ಲಿ ಪ್ರವಚನ ಕೊಟ್ರಲ್ಲ, ಅವಾಗ ಸೇರಿದಂತ ಜನ ನೋಡಿನೇ ಬಹಳ ಮಂದಿ ಯಾರಿದ್ರು ಏನಿದ್ರು ಅಂತ ಕುತೂಹಲಕ್ಕೆ ಬಂದಂತವ್ರೆ ಬಹಳ ಮಂದಿ. ಆಮಂತ್ರಣ ಅವ್ರ ಅನುಯಾಯಿಗಳೇ ಆಗೋಗ್ಬಿಟ್ರು ಸೋಮಣ್ಣ ಅವರೇ. ಖಂಡಿತ ಹೇಳ್ತೀನಿ, ನನಗೆ ಆಶ್ಚರ್ಯ ಆಯ್ತು. ನಾನು ಅಲ್ಲಿ ಏನು ನಮ್ಗೆ ಗೊತ್ತಿಲ್ಲ ಈ ತರ ಎಲ್ಲ ಆಗ್ತದೆ ಅಂತ ಸುತ್ತೂರು ಶ್ರೀಗಳವರು ಸಿದ್ಧಗಂಜ್ ಅವರು ಇದನ್ ಮಾಡಪ್ಪ ಅಂತಂದ್ರು, ಅದನ್ನ ಮಾಡಿದಾಗ ಅಂತ ಪುಣ್ಯಾತ್ಮ. ಸರಿ, ಇವತ್ತು ಅನ್ನಿಸ್ತದೆ ನಾವು ಇನ್ನೂ ಏನಾದ್ರು ಮಾಡ್ಬೋದಾಗಿತ್ತೇನೋ, ಇನ್ನೂ ಏನಾದ್ರು ಕಲಿಬೋದಾಗಿತ್ತೇನೋ. ಹೌದು ಹೌದು ಹೌದು, ಅವ್ರಿಗೆ ಬೇರೆಯವ್ರ ಬಗ್ಗೆ, ಸಾಮಾನ್ಯರ ಬಗ್ಗೆ, ಬಡವ್ರ ಬಗ್ಗೆ ಎಲ್ಲ ಒಂದ್ಕಡೆ ದೇವ್ರಿಗೆ ಎಲ್ಲರೂ ಸಮಾನರು ಅನ್ನೋಗೆ ಸಿದ್ದೇಶ್ವರ ಸ್ವಾಮಿ ಸ್ವಾಮಿ ಶ್ರೀಗಳವ್ರಿಗೆ ಪ್ರತಿಯೊಬ್ಬರು. ಹೌದು, ಹಾಗಾಗಿ ನಿನ್ನ ಯಾವುದೂ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಕ್ಕಂಥ ಒಬ್ಬ ಮಹಾ ಪುಣ್ಯಾತ್ಮ ನಮ್ಮ ಮುಂದೆ ಇದ್ರು. ಅವರು ನಮ್ಮ ಮುಂದೆ ಇಲ್ಲ, ಆದರೆ ಅವರ ಜೀವನದಲ್ಲಿ ಅವ್ರು ಕೊಟ್ಟಿರೋ ಕೆಲವು ಸಂದೇಶಗಳನ್ನು ನಾವು ಅಳವಡಿಸ್ಕೊಳ್ಳೋಣ. ನಾನು ಇನ್ನು ಮುಂದೆ ಅವರಿಗೆ ತುಂಬಾ ಅವ್ರ ಹೆಸರು ಚಾಚಿ ಆಗ್ತದೆ ಅನ್ನೋ ಚಿನ್ನತ್ತಾಗಿ ಅವ್ರ ಹೆಸರಿನಲ್ಲೇ ಎಲ್ಲ ಒಂದ್ ಕಡೆ ಸಾವಿರಾರು ಕುಟುಂಬಗಳು ಬದುಕ್ತಕ್ಕಂಥದ್ದು ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಗ್ತದೆ ಅನ್ನೋದು ನನ್ನ ಚಿಂತನೆ ಕಲ್ಪನೆ. ಭಗವಂತ ಕಲ್ಪಿಸಿ ಅಂತ ಪ್ರಾರ್ಥನೆ ಮಾಡಿ. ಧನ್ಯವಾದ, ಧನ್ಯವಾದ ಸೋಮಣ್ಣ ಅವರೇ ಟಿವಿ ನನ್ನ ಜೊತೆ ಮಾತನಾಡಿದ್ದಕ್ಕಾಗಿ. ಖಂಡಿತ ಅವರು ಈ ಸಾಮಾನ್ಯ ಜನರ ಹೃದಯ ಜೊತೆಗೆ ಮಾತನಾಡ್ತಾ